ಹಾಯ್ ಫ್ರೆಂಡ್ಸ್, ಕನ್ನಡ ಗೆಸ್ ಬೋರ್ಡ್ಗೆ ಸ್ವಾಗತ. ನಾನು ನಿಮಗೆ ಇವತ್ತೊಂದು ಇಂಟ್ರೆಸ್ಟಿಂಗ್ ಟ್ರಿಕ್ಸ್ನ ತಿಳಿಸ್ಕೊಡ್ತೀನಿ. ಅದು ಏನಪ್ಪ ಅಂತದ್ದು ಇಂಟ್ರೆಸ್ಟಿಂಗ್ ಟ್ರಿಕ್ಸ್ ಅಂತ ಅಂದರೆ ಅದು ಟಿಕ್ಟಾಕ್ ಬಗ್ಗೆ. ನೀವು ನೋಡಿರ್ಬೋದು ಈಗಂತೂ ತುಂಬ ಟ್ರೆಂಡಿಂಗಲ್ಲಿರೋದೆ ಟಿಕ್ಟಾಕ್ ಆ್ಯಪ್. ಎಲ್ಲಿ ನೋಡಿದ್ರು ಟಿಕ್ಟಾಕ್ ಆ್ಯಪ್ನ ಯೂಸ್ ಮಾಡಿಕೊಂಡು ತುಂಬ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀರಾ. ಬನ್ನಿ, ಹಾಗಾದರೆ ಇವತ್ತು ಒಂದು ಒಳ್ಳೆ ಟ್ರಿಕ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಇನ್ನೂ ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಬಟನ್ ಕೊಟ್ಟು ನಿಮ್ಮ ಬೆಲ್ ಐಕನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಾವು ಹೊಸ ವೀಡಿಯೋ ಅಪ್ಲೋಡ್ ಮಾಡ್ತೀವಲ್ಲ ನಿಮಗೆ ನೋಟಿಫಿಕೇಶನ್ ಕೂಡ ತೋರಿಸುತ್ತೆ. ಇವಾಗ ನೀವು ನೋಡಿರ್ಬೋದು ಇಂಟರ್ನೆಟ್ ಚಾರ್ಜಸ್ ಎಲ್ಲ ತುಂಬ ಜಾಸ್ತಿ ಮಾಡಿದರೆ, ಆಮೇಲೆ ನಾವು ರೀಚಾರ್ಜ್ ಮಾಡಿಸ್ಬೇಕಂದ್ರೂ ತುಂಬ ಜಾಸ್ತಿ ಬೆಲೆ ರೀಚಾರ್ಜ್ ಮಾಡಿಸ್ಬೇಕು. ಅದು ದಿನಕ್ಕೆ 1 GB ಮತ್ತು 1.5 GB ಅಥವಾ 2 GB ಅಂತ ಸಿಗುತ್ತೆ. ಜಾಸ್ತಿ ಜಿ ಬಿ ಬೇಕು ಅಂದಾಗ ನಾವು ಜಾಸ್ತಿ ಬೆಲೆಯಲ್ಲಿ ರೀಚಾರ್ಜ್ ಮಾಡಿಸ್ಬೇಕು. ತುಂಬ ಜನ ಈ ಟಿಕ್ಟಾಕ್ ಯೂಸ್ ಮಾಡೋದ್ರಿಂದ ಏನಂತ ಹೇಳ್ತಿದ್ದಾರೆ ಅಂದರೆ, ನಾವೇನೋ ಟಿಕ್ಟಾಕಲ್ಲಿ ಜಾಸ್ತಿ ವೀಡಿಯೋಸು ನೋಡಿದ್ರೆ ಇಂಟರ್ನೆಟ್ ಬೇಗ ಖಾಲಿ ಆಗುತ್ತೆ ಅಂತ. ಇವಾಗ ನೀವು ನಾನು ತೋರಿಸೋ ಟ್ರಿಕ್ಸ್ ಏನನ್ನು ಮಾಡಿದ್ರೆ ನೀವು ತುಂಬ ಟಿಕ್ಟಾಕ್ ವೀಡಿಯೋಸ್ ಎಲ್ಲ ನೋಡಿದ್ರೂ ಕೂಡ ನಿಮಗೆ ಇಂಟರ್ನೆಟ್ ಡೇಟಾ ತುಂಬ ಕಡಿಮೆ ಯೂಸ್ ಆಗುತ್ತೆ. ಹಾಗಾದರೆ ಅದನ್ನು ಹೇಗೆ ಮಾಡೋದು, ಬನ್ನಿ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವೇನು ಮಾಡಿ ಅಂದರೆ, ನಿಮ್ಮ ಮೊಬೈಲಲ್ಲಿ ಟಿಕ್ಟಾಕ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಇವಾಗ ನಾನು ಟಿಕ್ಟಾಕ್ ಆ್ಯಪ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಾದಮೇಲೆ ನಿಮಗೆ ನಿಮ್ಮ ಟಿಕ್ಟಾಕ್ ಆ್ಯಪಲ್ಲಿ ನಿಮ್ಮ ಪ್ರೊಫೈಲ್ ಇರುತ್ತಲ್ಲ ಅಲ್ಲಿ ಹೋಗಿ, ಅಲ್ಲಿ ನೀವು ನೋಡಿರ್ಬೋದು ಕೆಳಗಡೆ ಮೀ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದಾಗ ನೀವು ರೈಟ್ ಸೈಡಲ್ಲಿ ಬಂದರೆ ನಿಮಗೆ 3 ಡಾಟ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮಗೆ ಪ್ರೈವೇಸಿ ಆ್ಯಂಡ್ ಸೆಟ್ಟಿಂಗ್ಸ್ ಅಂತ ತೋರಿಸುತ್ತೆ, ಅಲ್ಲಿ ಹಂಗೆ ಕೆಳಗಡೆ ಬನ್ನಿ. ಕೆಳಗಡೆ ಬಂದರೆ ನಿಮಗೆ ಜನರಲಲ್ಲಿ ನೀವು ನೋಡಿರ್ಬೋದು ಪುಷ್ ನೋಟಿಫಿಕೇಷನ್, ಲ್ಯಾಂಗ್ವೇಜ್ ಮತ್ತು ಡಿಜಿಟಲ್ ವೆಲ್ ಬಿಲ್ಡಿಂಗ್ ಮತ್ತು ಆಕ್ಸೆಸಿಬಿಲಿಟಿ. ಕೆಳಗಡೆ ನೀವು ನೋಡಿರ್ಬೋದು ಡೇಟಾ ಸೇವರ್ ಅಂತ ಇದೆ, ನೀವು ಡೇಟಾ ಸೇವರ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ನೋಡಿರ್ಬೋದು ಡೇಟಾ ಸೇವರ್ ಏನಕ್ಕಿಂತ ಕೊಟ್ಟಿದ್ದಾರೆ ಅಂತ ಅಂದರೆ, ನೀವೇನಾದರೂ ಮೊಬೈಲ್ ಡೇಟಾ ಯೂಸ್ ಮಾಡ್ಕೊಂಡು ಏನೋ ಟಿಕ್ಟಾಕ್ ಏನೋ ನೋಡಿದ್ರೆ ನಿಮಗೆ ಆ ಡೇಟಾ ಏನು ಕನ್ಸ್ಯೂಮ್ ಆಗುತ್ತಲ್ಲ ಅದು ನಿಮಗೆ ತುಂಬ ಕಡಿಮೆ ಇಂಟರ್ನೆಟ್ ಯೂಸ್ ಆಗುತ್ತೆ. ಇವಾಗ ನಾನು ಡೇಟಾ ಸೇವರ್ನ ಆನ್ ಮಾಡ್ತೀನಿ. ಇವಾಗ ನೀವು ಹಿಂಗೆ ಆನ್ ಮಾಡಿದಾಗ ನೀವು ಯಾವುದೇ ಒಂದು ಟಿಕ್ಟಾಕ್ ವೀಡಿಯೋಸ್ ನೋಡಿದಾಗ ನಿಮಗೆ ಡೇಟಾ ಏನಾಗುತ್ತೆ ಕನ್ಸ್ಯೂಮ್ ಆಗೋದು ಕಡಿಮೆ ಆಗುತ್ತೆ. ನೀವು ಇವಾಗ ವಾಟ್ಸಪ್ಪಲ್ಲೆಲ್ಲ ನೋಡಿರ್ಬೋದು ನಿಮ್ಮ ವಾಟ್ಸಪ್ ಕಾಲ್ಸ್ ಏನನ್ನು ಮಾಡಬೇಕು ಅಂದಾಗ ಡೇಟಾ ಕನ್ಸ್ಯೂಮ್ ಆಗಬೇಕು ಅಂತ ಅಂದರೆ ನೀವೇನು ಮಾಡ್ತೀವಿ, ವಾಟ್ಸಪ್ಪಲ್ಲಿ ಕೂಡ ನಿಮಗೆ ಡೇಟಾ ಸೇವರ್ ಕೊಟ್ಟಿದ್ದಾರೆ, ಅದನ್ನು ಆನ್ ಮಾಡಿದಾಗ ನಿಮಗೆ ವಾಟ್ಸಪ್ ಕಾಲ್ಸ್ ಆಗಲಿ ಎಲ್ಲ ನಿಮಗೆ ಕಡಿಮೆ ಇಂಟರ್ನೆಟ್ ಯೂಸ್ ಮಾಡ್ಬೋದು. ಅದೇ ರೀತಿ ನೀವು ಟಿಕ್ಟಾಕ್ ವೀಡಿಯೋಸ್ ಏನನ್ನು ನೋಡಬೇಕಾದಾಗ ಡೇಟಾ ಕನ್ಸ್ಯೂಮ್ ಏನನ್ನು ಕಡಿಮೆ ಆಗಬೇಕು ಅಂತ ಅಂದರೆ ನೀವು ಈ ಡೇಟಾ ಸೇವರ್ನ ಆನ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ್ರೆ ನಿಮಗೆ ಡೇಟಾ ಕನ್ಸ್ಯೂಮ್ ಆಗೋದು ಕಡಿಮೆ ಆಗುತ್ತೆ. ನೀವು ಇವಾಗ ಎಷ್ಟು ಬೇಕಾದರೂ ಟಿಕ್ಟಾಕ್ ವೀಡಿಯೋಸ್ನ ನೋಡ್ಬೋದು. ಗೊತ್ತಾಯ್ತಲ್ಲ ವೀಕ್ಷಕರೇ, ನೀವೇನಾದರೂ ಟಿಕ್ಟಾಕ್ ಆ್ಯಪಲ್ಲಿ ಏನಾದರೂ ಡೇಟಾ ಸೇವರ್ ಆನ್ ಮಾಡಿದ್ರೆ ಸಾಕು, ನೀವು ಟಿಕ್ಟಾಕ್ ವೀಡಿಯೋಸ್ ಎಷ್ಟು ಬೇಕಾದರೂ ನೋಡ್ಬೋದು. ಆವಾಗ ನಿಮಗೆ ಡೇಟಾ ಕೂಡ ತುಂಬ ಕಡಿಮೆ ಕನ್ಸ್ಯೂಮ್ ಆಗುತ್ತೆ. ನಿಮ್ಗೆ ಏನಾದರೂ ಟಿಕ್ಟಾಕ್ ಆ್ಯಪ್ ಬಗ್ಗೆ ಏನಾದರೂ ಟ್ರಿಕ್ಸ್ ಬೇಕು ಅಂತ ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ. ಹಾಗೆ ನೀವು ಕೇಳಿರೋ ಟ್ರಿಕ್ಸ್ ಬಗ್ಗೆ ನಾನು ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಕಿ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗೆಸ್ ಬೋರ್ಡ್ ಪೇಜ್ಗೆ ಭೇಟಿ ನೀಡಿ.